ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ಸಾವಯವ ಯೌಗಿಕಗಳು ರಾಸಾಯನಿಕ ಕ್ರಿಯೆಗಳು ಎಂಬ ಪಾಠಭಾಗದಲ್ಲಿ ಕಳೆದ ಎರಡು ತರಗತಿಯಲ್ಲಿ ನಾವು ಪ್ರಧಾನವಾಗಿ ಐದು ರಾಸಾಯನಿಕ ಕ್ರಿಯೆಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ನಾವು ತಿಳಿದುಕೊಂಡ ಆ ಐದು ರಾಸಾಯನಿಕ ಕ್ರಿಯೆಗಳು ಯಾವುವು ಎಂದು ನಿಮಗೆ ಹೇಳಬಹುದೇ? ಒಮ್ಮೆ ನೆನಪಿಸಿ ನೋಡೋಣ. ಸರಿ, ಆದೇಶಿಸುವ ರಾಸಾಯನಿಕ ಕ್ರಿಯೆ, ಸಂಕರಣ ಕ್ರಿಯೆ, ಪಾಲಿಮರೈಸೇಷನ್, ಹೈಡ್ರೋಕಾರ್ಬನ್ಗಳ ಉರಿಯುವಿಕೆ ಮತ್ತು ಉಷ್ಣದಿಂದ ವಿಭಜನೆ. ಈ ರೀತಿ ನಾವು ಐದು ಪ್ರಧಾನವಾದ ರಾಸಾಯನಿಕ ಕ್ರಿಯೆಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಆದೇಶಿಸುವ ರಾಸಾಯನಿಕ ಕ್ರಿಯೆ ಎಂದರೇನು ಹೇಳಿ ನೋಡುವ. ಒಂದು ಯೌಗಿಕದ ಒಂದು ಅಣುವಿನಲ್ಲಿರುವ ಒಂದು ಪರಮಾಣುವಿಗೆ ಬದಲಾಗಿ ಆ ಸ್ಥಾನಕ್ಕೆ ಇನ್ನೊಂದು ಮೂಲವಸ್ತುವಿನ ಪರಮಾಣು ಅಥವಾ ಪರಮಾಣುಗಳ ಗುಂಪು ಬಂದು ಸೇರುವ ರಾಸಾಯನಿಕ ಕ್ರಿಯೆಯನ್ನು ಆದೇಶಿಸುವ ರಾಸಾಯನಿಕ ಕ್ರಿಯೆ ಎನ್ನುವರು. ಆದೇಶಿಸುವ ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆ ಹೇಳಿ ನೋಡುವ. ಸರಿ, ಮೀಥೇನ್ ಸೂರ್ಯಪ್ರಕಾಶದ ಸಾನ್ನಿಧ್ಯದಲ್ಲಿ ಕ್ಲೋರಿನೊಂದಿಗೆ ವರ್ತಿಸಿ ಮೋನೋಕ್ಲೋರೋಮೀಥೇನ್, ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್ ಮತ್ತು ಟೆಟ್ರಾಕ್ಲೋರೋಮೀಥೇನ್ ಎಂಬ ಉತ್ಪನ್ನಗಳನ್ನು ಉಂಟು ಮಾಡುತ್ತದೆ. ಇನ್ನು ಎರಡನೇ ರಾಸಾಯನಿಕ ಕ್ರಿಯೆ ಹೇಳಿ ನೋಡುವ, ಸಂಕಲನ ಕ್ರಿಯೆ. ಏನು ಸಂಕಲನ ಕ್ರಿಯೆ ಅಂದ್ರೆ, ದ್ವಿಬಂಧ ಮತ್ತು ತ್ರಿಬಂಧವಿರುವ ಅಸಂತೃಪ್ತ ಸಾವಯವ ಯೌಗಿಕಗಳು ಇತರ ಕೆಲವು ಮೂಲವಸ್ತುಗಳ ಅಣುಗಳೊಂದಿಗೆ ಸೇರಿಕೊಂಡು ಸಂತೃಪ್ತ ಯೌಗಿಕಗಳಾಗಿ ಬದಲಾಗುವ ರಾಸಾಯನಿಕ ಕ್ರಿಯೆಗಳನ್ನು ಸಂಕಲನ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಇನ್ನು ಸಂಕಲನ ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆಯನ್ನು ನೋಡುವ. ಈಥೇನ್ ಉನ್ನತ ಉಷ್ಣತೆಯಲ್ಲಿ ನಿಕ್ಕೆಲ್ ಪ್ರೇರಕವಾಗಿರುವಾಗ ಹೈಡ್ರೋಜನಿನೊಂದಿಗೆ ವರ್ತಿಸಿ ಈಥೇನನ್ನು ಉಂಟು ಮಾಡುತ್ತದೆ. ಇದು ಮೂರನೇ ರಾಸಾಯನಿಕ ಕ್ರಿಯೆ ಯಾವುದು? ಪಾಲಿಮರೈಸೇಷನ್ ಅಲ್ವಾ. ಏನು ಪಾಲಿಮರೈಸೇಷನ್ ಅಂದ್ರೆ, ಅನುಕೂಲ ಪರಿಸ್ಥಿತಿಯಲ್ಲಿ ಹಲವಾರು ಸರಳ ಅಣುಗಳು
ಒಟ್ಟು ಸೇರಿ ಸಂಕೀರ್ಣ ಅಣುಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ಪಾಲಿಮರೈಸೇಷನ್ ಎನ್ನುವರು. ಅಲ್ವಾ, ಅಲ್ಲಿ ಸರಳ ಅಣುಗಳು ಏನಾಗಿವೆ, ಮೋನೋಮರ್ಗಳಾಗಿವೆ, ಸಂಕೀರ್ಣ ಅಣುಗಳು ಏನಾಗಿವೆ, ಪಾಲಿಮರ್ಗಳಾಗಿವೆ. ಅಲ್ಲಿ ಈ ತಿನ್ನ ಹಲವಾರು ಅಣುಗಳು ಒಟ್ಟು ಸೇರಿ ಏನುಂಟಾಗ್ತದೆ, ಪಾಲಿಥೀನ್ ಉಂಟಾಗುತ್ತದೆ. ನಾಲ್ಕನೇ ರಾಸಾಯನಿಕ ಕ್ರಿಯೆ ಹೇಳಿ ನೋಡುವ, ಹೈಡ್ರೋಕಾರ್ಬನ್ಗಳ ಉರಿಯುವಿಕೆ. ಹೈಡ್ರೋಕಾರ್ಬನ್ಗಳು ವಾಯುವಿನಲ್ಲಿರುವ ಆಕ್ಸಿಜನ್ನಿನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತದೆ. ಅಲ್ವಾ, ಮತ್ತು ಉಷ್ಣ ಮತ್ತು ಬೆಳಕು ಕೂಡ ಉಂಟಾಗುತ್ತದೆ. ಈ ರಾಸಾಯನಿಕ ಕ್ರಿಯೆಗಳನ್ನು ಏನಂತಾರೆ, ಹೈಡ್ರೋಕಾರ್ಬನ್ಗಳ ಉರಿಯುವಿಕೆ. ಹೈಡ್ರೋಕಾರ್ಬನ್ಗಳ ಉರಿಯುವಿಕೆಗೆ ಒಂದು ಉದಾಹರಣೆ ಹೇಳಿ ನೋಡುವ. ಸರಿ, ಮೀಥೇನ್ ವಾಯುವಿನಲ್ಲಿರುವ ಆಕ್ಸಿಜನ್ನಿನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುತ್ತದೆ. ಇನ್ನು ಕೊನೆಯ ರಾಸಾಯನಿಕ ಕ್ರಿಯೆ ಯಾವುದು ನಾವು ತಿಳಿದುಕೊಂಡದ್ದು, ಉಷ್ಣದಿಂದ ವಿಭಜನೆ. ಏನು ಉಷ್ಣದಿಂದ ವಿಭಜನೆ ಅಂದ್ರೆ ಹೇಳಿ, ಅಣುವಿಕ ದ್ರವ್ಯರಾಶಿ ಹೆಚ್ಚಿರುವ ಹೈಡ್ರೋಕಾರ್ಬನ್ಗಳು ವಾಯುವಿನ ಸಾನ್ನಿಧ್ಯವಿಲ್ಲದೆ ಬಿಸಿ ಮಾಡಿದಾಗ ಅವುಗಳು ಕಡಿಮೆ ಅಣುವಿಕ ದ್ರವ್ಯರಾಶಿ ಇರುವ ಹೈಡ್ರೋಕಾರ್ಬನ್ಗಳಾಗಿ ವಿಭಜಿಸಲ್ಪಡ್ತದೆ. ಈ ಕ್ರಿಯೆಯನ್ನು ಉಷ್ಣದಿಂದ ವಿಭಜನೆ ಎನ್ನುವರು. ಹಾಗಾದರೆ ಉಷ್ಣದಿಂದ ವಿಭಜನೆಗೆ ಒಂದು ಉದಾಹರಣೆ ಕೊಡಿ. ಸರಿ, ಏನು, ಪ್ರೊಪೇನ್ ವಾಯುವಿನ ಸಾನ್ನಿಧ್ಯವಿಲ್ಲದೆ ಬಿಸಿ ಮಾಡಿದಾಗ ಅದು ವಿಭಜನೆ ಹೊಂದಿ ಈಥೀನ್ ಮತ್ತು ಮೀಥೇನ್ಗಳು ಉಂಟಾಗುತ್ತದೆ. ನಾವು ಕಳೆದ ಎರಡು ತರಗತಿಯಲ್ಲಿ ಪ್ರಧಾನವಾಗಿ ಐದು ರಾಸಾಯನಿಕ ಕ್ರಿಯೆಗಳನ್ನು ತಿಳಿದುಕೊಂಡಿದ್ದೇವೆ. ಅಲ್ವಾ, ಈ ರಾಸಾಯನಿಕ ಕ್ರಿಯೆಗಳನ್ನು ಚೆನ್ನಾಗಿ ಏನ್ ಮಾಡಬೇಕು, ನೀವು ಕಲಿಬೇಕು. ಇನ್ನು ನಿಮ್ಗೆ ನಾನು ಎರಡು ಪಟ್ಟಿಯನ್ನು ಪೂರ್ತಿಗೊಳಿಸಲಿಕ್ಕೆ ಕೊಟ್ಟಿದೆ ಅಲ್ವಾ, ಪಟ್ಟಿ 7-3 ಮತ್ತು ಪಟ್ಟಿ 7-4. ನೀವು ಪೂರ್ತಿಗೊಳಿಸಬಹುದೆಂದು ನಾನು ಭಾವಿಸ್ತೇನೆ. ನೋಡಿ, ನಾನು ಅದರ ಉತ್ತರ ಹೇಳ್ತೇನೆ, ನೀವು ಸರಿಯಾಗಿ ಗಮನಿಸಿ ನಿಮ್ಮ ಉತ್ತರ ಸರಿ ಇದೆ ಎಂದು ನೋಡಿಕೊಳ್ಳಿ ಮಕ್ಕಳೇ. ಇವತ್ತು ನಾವು ಪ್ರಧಾನವಾದ ಸಾವಯವ ಯೌಗಿಕಗಳ ಕುರಿತು ತಿಳಿಯೋಣ. ಮೊದಲಿಗೆ ಆಲ್ಕೋಹಾಲ್ ಕುರಿತು ಕಲಿಯುವ. ಆಲ್ಕೋಹಾಲ್ಗಳ ಕಾರ್ಯವಿಧಾನವು ಹೇಗೆ, ಯಾರಿಗಾದ್ರೂ ಹೇಳ್ಬಹುದಾ? ಸರಿ, OH ಅಲ್ವಾ, OH ಕಾರ್ಯವಿಧಾನ ಗುಂಪು ಇರುವ ಸಾವಯವ ಯೌಗಿಕಗಳನ್ನು ಆಲ್ಕೋಹಾಲ್ಗಳು ಎನ್ನುವರು. ಈ ಆಲ್ಕೋಹಾಲ್ಗಳಲ್ಲಿ ಪ್ರಧಾನವಾದ ಆಲ್ಕೋಹಾಲ್ಗಳು CH3OH ಮತ್ತು CH3CH2OH. CH3OH ಇದರ IUPAC ಹೆಸರು ಹೇಳ್ಬೋದಾ? ಮೆಥನೋಲ್. CH3CH2OH ಇದರ IUPAC ಹೆಸರು ಹೇಳಿ, ಎಥನೋಲ್.
ಮೆಥನಾಲ್ ಅನ್ನು ವುಡ್ ಸ್ಪಿರಿಟ್ ಎನ್ನುವರು. ಮೆಥನಾಲ್ ಅನ್ನು ಏನು ಹೇಳ್ತಾರೆ? ವುಡ್ ಸ್ಪಿರಿಟ್. ಅದೇ ರೀತಿಯಲ್ಲಿ ಎಥನಾಲ್ ಅನ್ನು ಗ್ರೇಪ್ ಸ್ಪಿರಿಟ್ ಅಂತ ಹೇಳ್ತಾರೆ. ಮೆಥನಾಲ್ ಅನ್ನು ಏನು ಹೇಳ್ತಾರೆ? ವುಡ್ ಸ್ಪಿರಿಟ್. ಎಥನಾಲ್ ಅನ್ನು ಗ್ರೇಪ್ ಸ್ಪಿರಿಟ್ ಎನ್ನುವರು. ಮೆಥನಾಲ್ಗೆ ಬಣ್ಣವಿಲ್ಲ, ಅದು ನೀರಿನಲ್ಲಿ ವಿಲೀನವಾಗ್ತದೆ. ಅದು ತುಂಬಾ ವಿಷಕಾರಿಯಾಗಿದೆ. ಮೆಥನಾಲ್ಗೆ ಬಣ್ಣವಿಲ್ಲ, ನೀರಿನಲ್ಲಿ ವಿಲೀನವಾಗ್ತದೆ ಮತ್ತು ತುಂಬಾ ವಿಷಕಾರಿಯಾಗಿದೆ. ಮೆಥನಾಲ್ ಅನ್ನು ಹೇಗೆ ತಯಾರಿಸ್ತಾ ಇದ್ರೆ, ಕಾರ್ಬನ್ ಮೋನಾಕ್ಸೈಡ್ ಅನ್ನು ಪ್ರೇರಕದ ಸಾನ್ನಿಧ್ಯದಲ್ಲಿ ಹೈಡ್ರೋಜನ್ನೊಂದಿಗೆ ವರ್ತಿಸುವಂತೆ ಮಾಡಿ ಮೆಥನಾಲ್ ಅನ್ನು ತಯಾರಿಸ್ತಾರೆ. ಕಾರ್ಬನ್ ಮೋನಾಕ್ಸೈಡ್ ಅನ್ನು ಪ್ರೇರಕದ ಸಾನ್ನಿಧ್ಯದಲ್ಲಿ ಹೈಡ್ರೋಜನ್ನೊಂದಿಗೆ ವರ್ತಿಸುವಂತೆ ಮಾಡಿ ಮೆಥನಾಲ್ ಅನ್ನು ತಯಾರಿಸುತ್ತಾರೆ. ಅದರ ಸಮೀಕರಣ ಈ ರೀತಿಯಲ್ಲಿ ಬರಬಹುದು: CO ಪ್ಲಸ್ 2H2 ಗೀವ್ಸ್ CH3OH. CO ಪ್ಲಸ್ 2H2 ಗೀವ್ಸ್ CH3OH. ಇನ್ನು ಮೆಥನಾಲಿನ ಉಪಯೋಗಗಳು. ಮೆಥನಾಲ್ ಅನ್ನು ಪೇಂಟ್ಗಳ ತಯಾರಿಯಲ್ಲಿ ಉಪಯೋಗಿಸ್ತಾರೆ, ವಾರ್ನಿಷ್ಗಳ ತಯಾರಿಯಲ್ಲಿ ಉಪಯೋಗಿಸ್ತಾರೆ ಮತ್ತು ಫಾರ್ಮಾಲಿನ್ಗಳ ತಯಾರಿಯಲ್ಲಿ ಮೆಥನಾಲ್ ಅನ್ನು ಉಪಯೋಗಿಸ್ತಾರೆ. ಆಗ ಮೆಥನಾಲಿನ ರಚನಾ ಸೂತ್ರ ಹೇಗೆ ಬರಬಹುದು? ಮೆಥನಾಲ್ ಅನ್ನು CH3OH. ಮೆಥನಾಲ್ ಅನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ವುಡ್ ಸ್ಪಿರಿಟ್. ಮೆಥನಾಲಿನ ಉಪಯೋಗಗಳು ಹೇಳಿ: ಪೇಂಟ್ಗಳ ತಯಾರಿಯಲ್ಲಿ, ವಾರ್ನಿಷ್ಗಳ ತಯಾರಿಯಲ್ಲಿ ಮತ್ತು ಫಾರ್ಮಾಲಿನ್ಗಳ ತಯಾರಿಯಲ್ಲಿ ಮೆಥನಾಲ್ ಅನ್ನು ಉಪಯೋಗಿಸುತ್ತಾರೆ. ಇನ್ನು ಎರಡನೇ ಪ್ರಧಾನವಾದ ಆಲ್ಕೋಹಾಲ್ ಅಂದ್ರೆ ಎಥನಾಲ್. ಈ ಎಥನಾಲ್ ಕೈಗಾರಿಕಾ ಪ್ರಾಧಾನ್ಯವಿರುವ ಒಂದು ಆಲ್ಕೋಹಾಲ್ ಆಗಿದೆ. ಅದನ್ನು CH3CH2OH ಎಂದು ಅದರ ರಚನಾ ಸೂತ್ರವನ್ನು ಈ ರೀತಿಯಲ್ಲಿ ಬರಬಹುದು, ಅಥವಾ C2H5OH ಎಂದು ಕೂಡ ಎಥನಾಲ್ ಆಗಿದೆ. ಎಥನಾಲ್ ಅನ್ನು ಏನಿರ್ತಾರೆ? ಗ್ರೇಪ್ ಸ್ಪಿರಿಟ್. ಎಥನಾಲಿನ ಉಪಯೋಗಗಳು: ಪೇಂಟ್ಗಳ ತಯಾರಿಯಲ್ಲಿ ಉಪಯೋಗಿಸ್ತಾರೆ, ಮಧ್ಯವಾಗಿ ಉಪಯೋಗಿಸ್ತಾರೆ, ಅದೇ ರೀತಿಯಲ್ಲಿ ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸ್ತಾರೆ, ಇಂಧನಗಳ ತಯಾರಿಯಲ್ಲಿ ಉಪಯೋಗಿಸ್ತಾರೆ, ಸಾವಯವ ಯೌಗಿಕಗಳ ತಯಾರಿಯಲ್ಲಿ ಉಪಯೋಗಿಸ್ತಾರೆ, ಔಷಧಗಳ ದ್ರಾವಕವಾಗಿ ಉಪಯೋಗಿಸ್ತಾರೆ. ಹಲವಾರು ಉಪಯೋಗಗಳಿವೆ ಎಥನಾಲ್ಗೆ. ನಿಮ್ಮ ಪಾಠ ಪುಸ್ತಕದಲ್ಲಿ ಎಥನಾಲಿನ ಉಪಯೋಗದ ಒಂದು ಪದ ಸೂರ್ಯ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಎಥನಾಲ್ ಅಂತ ಬರೆದು ಏನ್ ಮಾಡಬೇಕು, ಅದರ ಉಪಯೋಗಗಳನ್ನು ಸುತ್ತಲೂ ಬರೀಲಿಕ್ಕೆ ಅದನ್ನು ನೀವೇನ್ ಮಾಡಬೇಕು, ನಿಮ್ಮ ಪುಸ್ತಕದಲ್ಲಿ ಬರಬೇಕು ಎಥನಾಲಿನ ಉಪಯೋಗಗಳು ಯಾವು ಅಂತ. ಇನ್ನು ಎಥನಾಲ್ ಅನ್ನು ಹೇಗೆ ತಯಾರಿಸ್ತಾರೆ, ಎಥನಾಲಿನ ತಯಾರಿಯನ್ನು ನಾವು ತಿಳಿಯುವ ಸಕ್ಕರೆಯ ತಯಾರಿಯಲ್ಲಿ ಸಕ್ಕರೆಯ ಹರಳನ್ನು ಶೇಖರಿಸಿದ ಬಳಿಕ ಬಾಕಿ ಉಳಿಯುವ ಸಕ್ಕರೆಯನ್ನು ಒಳಗೊಂಡ ಮಾತ್ರ ದ್ರಾವಕವನ್ನು ಮೊಲಾಸಸ್ ಅಂತ ಹೇಳ್ತಾರೆ. ಈ ಮೊಲಾಸಸ್ ಅನ್ನು ದುರ್ಬಲಗೊಳಿಸಿ ಅದಕ್ಕೆ ಈಸ್ಟ್ ಸೇರಿಸಿ ಅದನ್ನು ಹುಳಿಬರಿಸ್ತಾರೆ, ಅಥವಾ ಹುಳಿಬರಿಸುವುದಂದ್ರೆ ಫರ್ಮೆಂಟೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆಗ ಮೊಲಾಸಸ್ ಅನ್ನು ದುರ್ಬಲಗೊಳಿಸಿ ಏನ್ ಮಾಡ್ತಾರೆ, ಈಸ್ಟ್ ಸೇರಿಸಿ ಹುಳಿಬರಿಸುವರು. ಈಸ್ಟ್ನಲ್ಲಿರುವ
ಕಿಣ್ವಗಳಾದ ಇನ್ವರ್ಟೇಸ್ ಮತ್ತು ಜೈಮೀಸ್ಗಳ ಸಾನ್ನಿಧ್ಯದಲ್ಲಿ ಕೆಲವು ದಿನಗಳ ಬಳಿಕ ಏನಾಗ್ತದೆ, ಎಥನೋಲ್ ಆಗಿ ಬದಲಾಗ್ತದೆ. ಸಕ್ಕರೆ ಏನಾಗ್ತದೆ, ಎಥನೋಲ್ ಆಗಿ ಬದಲಾಗುತ್ತದೆ. ಅದರ ಸಮೀಕರಣ ಈ ರೀತಿಯಲ್ಲಿ C12 H22 O11 ಅಂದ್ರೆ ಸಕ್ಕರೆ ಗೀವ್ಸ್ C6 H12 O6 ಗ್ಲೂಕೋಸ್ ಪ್ಲಸ್ C6 H12 O6 ಫ್ರಕ್ಟೋಸ್. ನಂತರ C6 H12 O6 ಗೀವ್ಸ್ 2 C2 H5 OH ಪ್ಲಸ್ 2 CO2. ಆಗ ಸಕ್ಕರೆಯಿಂದ ಏನ್ ಮಾಡ್ತಾರೆ, ಎಥನಾಲ್ ಅನ್ನು ತಯಾರಿಸ್ತಾರೆ. ಈ ತಯಾರಿಯ ಸಂದರ್ಭದಲ್ಲಿ 8-10% ಎಥನಾಲ್ ಲಭಿಸುತ್ತದೆ. ಅದನ್ನು ಹೇಳುವುದು ವಾಶ್. 8-10% ಎಥನಾಲ್ ಅನ್ನು ಏನ್ ಹೇಳ್ತಾರೆ, ವಾಶ್ ಅಂತ ಹೇಳ್ತಾರೆ. ವಾಶ್ ಅನ್ನು ಭಿನ್ನ ಬಟ್ಟಿ ಇಳಿಸುವಿಕೆಗೆ ಗುರಿಪಡಿಸಿದಾಗ 95.6% ಪ್ರಬಲತೆಯುಳ್ಳ ಎಥನಾಲ್ ದೊರೆಯುತ್ತದೆ. ಅದನ್ನು ರೆಕ್ಟಿಫೈಡ್ ಸ್ಪಿರಿಟ್ ಎನ್ನುವರು. ಆಗ 95.6% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಹೇಳುವರು ರೆಕ್ಟಿಫೈಡ್ ಸ್ಪಿರಿಟ್. 8-10% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಹೇಳುದು ವಾಶ್. ಇನ್ನು ಈ ಕೈಗಾರಿಕಾ ಪ್ರಾಧಾನ್ಯವಾಗಿರುವ ಎಥನಾಲ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಕುಡಿದು ದುರುಪಯೋಗಪಡಿಸ್ತಾರೆ. ಆಗ ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಏನ್ ಮಾಡ್ತಾರೆ, ಇದಕ್ಕೆ ಕೆಲವು ವಿಷ ಪದಾರ್ಥಗಳನ್ನು ಸೇರಿಸ್ತಾರೆ. ಈ ಎಥನಾಲ್ಗೆ ವಿಷ ಪದಾರ್ಥಗಳನ್ನು ಸೇರಿಸಿದಾಗ ದೊರೆಯುವ ಎಥನಾಲ್ ಅನ್ನು ಡಿನೇಚರ್ಡ್ ಸ್ಪಿರಿಟ್ ಎನ್ನುವರು. ಎಥನಾಲ್ಗೆ ವಿಷ ಪದಾರ್ಥಗಳನ್ನು ಸೇರಿಸಿದಾಗ ದೊರೆಯುವ ಎಥನಾಲ್ ಅನ್ನು ಡಿನೇಚರ್ಡ್ ಸ್ಪಿರಿಟ್ ಎನ್ನುವರು. ಅದೇ ರೀತಿಯಲ್ಲಿ 99.5% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಎಬ್ಸಲ್ಯೂಟ್ ಆಲ್ಕೋಹಾಲ್ ಎನ್ನುವರು. 99.5% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಎಬ್ಸಲ್ಯೂಟ್ ಆಲ್ಕೋಹಾಲ್ ಎನ್ನುವರು. ಈ ಎಬ್ಸಲ್ಯೂಟ್ ಆಲ್ಕೋಹಾಲ್ಗೆ ಪೆಟ್ರೋಲ್ ಅನ್ನು ಸೇರಿಸಿದಾಗ ದೊರೆಯುವ ಎಥನಾಲ್ ಅನ್ನು ಪವರ್ ಆಲ್ಕೋಹಾಲ್ ಎನ್ನುವರು. ಈ ಪವರ್ ಆಲ್ಕೋಹಾಲ್ಗಳನ್ನು ವಾಹನಗಳಲ್ಲಿ ಇಂಧನವಾಗಿ ಉಪಯೋಗಿಸುತ್ತಾರೆ. ನಾವು ಏನೆಲ್ಲ ತಿಳಿದುಕೊಂಡೆವು, ವಾಶ್. ವಾಶ್ ಅಂದ್ರೇನು, 8-10% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಏನಂತಾರೆ, ವಾಶ್. ಅದೇ ರೀತಿಯಲ್ಲಿ 95.6% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಏನಂತಾರೆ, ರೆಕ್ಟಿಫೈಡ್ ಸ್ಪಿರಿಟ್. ಎಥನಾಲ್ಗೆ ವಿಷ ಪದಾರ್ಥ ಸೇರಿಸಿದಾಗ ಏನ್ ಸಿಗ್ತದೆ, ಡಿನೇಚರ್ಡ್ ಸ್ಪಿರಿಟ್. 99.5% ಪ್ರಬಲತೆಯುಳ್ಳ ಎಥನಾಲ್ ಅನ್ನು ಏನಿಡುದು, ಎಬ್ಸಲ್ಯೂಟ್ ಆಲ್ಕೋಹಾಲ್. ಎಬ್ಸಲ್ಯೂಟ್ ಆಲ್ಕೋಹಾಲ್ಗೆ ಪೆಟ್ರೋಲ್ ಸೇರಿಸಿದಾಗ ಏನ್ ಸಿಗ್ತದೆ, ಪವರ್ ಆಲ್ಕೋಹಾಲ್. ಆಗ ನಾವು ಸಕ್ಕರೆಯಿಂದ ಯಾವ ರೀತಿಯಲ್ಲಿ ಎಥನಾಲ್ ಅನ್ನು ತಯಾರಿಸುವುದೆಂದು ತಿಳಿದೆವು. ಇನ್ನು ಈ ಎಥನಾಲ್ ಅನ್ನು ಅಕ್ಕಿ, ಮರಗೆಣಸು, ಬಾರ್ಲಿ ಮೊದಲಾದ ಪಿಷ್ಟವನ್ನು ಒಳಗೊಂಡ ಪದಾರ್ಥಗಳಿಂದ ಕೂಡ ಎಥನಾಲ್ ಅನ್ನು ತಯಾರಿಸುತ್ತಾರೆ. ಹಾಗಾದರೆ ನಾವಿವತ್ತು ತಿಳಿದುಕೊಂಡ ಎರಡು ಪ್ರಧಾನವಾದ ಆಲ್ಕೋಹಾಲ್
ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ.